ನಾನು ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ. ಇವತ್ತು ಅನೇಕ ಶಾಸಕರನ್ನ ತಿಳಿತೀವಿ ಅಂತೇಳಿ ಇವತ್ತು ಶಾಸಕರು ಹೇಳ್ತಾ ಇದ್ರು, ಆದ್ರೆ ಅದಕ್ಕೆ ಪುರಾವೆ ಕೂಡ ಇದೆ ಅಂತೇಳಿ ಮತ್ತೆ ಶಾಸಕರು ಹೇಳಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇರುವಂತವ್ರು ನಮ್ಮ ರಾಜ್ಯ ಸರ್ಕಾರದ ವೇಗವನ್ನ ಇವತ್ತೇನು ಮುಂಬರುವ ದಿನಗಳಲ್ಲಿ ಸುಮಾರು 28 ಕ್ಷೇತ್ರಗಳನ್ನ ಗೆಲ್ತೀವಿ ಅಂತ ಹೇಳಿ ಒಂದು ಭಯದಿಂದ ಇವತ್ತು ನಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಿರ್ಬೋದು ಅಂತೇಳಿ ನನ್ನ ಅನಿಸಿಕೆ ಇದೆ. ಬಹುತೇಕ ಶಾಸಕರಿಗೆ 50 ಕೋಟಿ ಅಂತೇಳಿ ಹೇಳಿ ಆಫರ್ ಕೊಡ್ತಾ ಇದ್ದಾರೆ ಅಂತೇಳಿ, ಒಂದು ಮಾತ್ರದಿಂದ ನಮ್ಮ ಶಾಸಕರು ಯಾರು ಕೂಡ ಅಂತ ಹಣಕ್ಕಾಗ್ಲಿ ಅಂತ ವ್ಯವಸ್ಥೆಗಾಗ್ಲಿ ಯಾರು ಕೂಡ ನಮ್ಮ ಶಾಸಕರು ಹೋಗೋದಿಲ್ಲ ಅನ್ನೋ ವಿಚಾರ. ನಮ್ಮಲ್ಲಿ ಯಾರು ನಮ್ಮ ಜಿಲ್ಲೆಯಲ್ಲಿ ಯಾರು 5-5 ಶಾಸಕರು ನಾವೆಲ್ಲರೂ ಹೋಗ್ತಾ ಇದ್ದೀವಿ, ಯಾರು ಕೂಡ ಹೋಗ್ತಾ ಇಲ್ಲ. ಇದು ಕೇವಲ ವದಂತಿ. ನನ್ನ ಗಮನಕ್ಕೆ ಇದುವರೆಗೂ ಇಲ್ಲ ಸರ್. 2.5 ವರ್ಷ ಆದ್ಮೇಲೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತ ನಿಮ್ಮ ಶಾಸಕರ ಕಡೆ ಕೂಡ ಹೇಳಿದ್ರು. ಶಾಸಕರೆಲ್ಲ ಆ ರೀತಿ ಹೈಕಮಾಂಡ್ ನ ವಿಚಾರ ಇವತ್ತು ನನಗಾಗ್ಲಿ ಅದನ್ನ ಮಾತಾಡುವಂತ ಶಕ್ತಿ ಇಲ್ಲ. ಯಾಕಂದ್ರೆ ನಾನು ವಕ್ತಾರನಲ್ಲ. ಯಾಕಂದ್ರೆ ನಾನು ಇವತ್ತು ಸುಂದರವಾಗಿ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಬಹಳಷ್ಟು ಅಚ್ಚುಕಟ್ಟಾಗಿ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಇಬ್ಬರು ನಾಯಕರು ಒಳ್ಳೆ ಆಡಳಿತ ಕೊಡ್ತಾ ಇದ್ದೀವಿ. ಹೈಕಮಾಂಡ್ ಮೇಲೆ ಬಿಟ್ಟಂತ ವಿಚಾರ ಯಾರು ಕೂಡ ಅಂತ ನಮ್ಮ ಗಮನ ಹೈಕಮಾಂಡ್ ಬಿಟ್ಟಂತ ವಿಚಾರ.